ಕುಮಟಾ ಪಟ್ಟಣದ ಹೆಡ್ಬಂದರ್ ಕಡಲ ತೀರದಲ್ಲಿ ಸಮುದ್ರ ಪಾಲಾದ ಯುವಕನ ಶವ ಅಳವೆದಂಡೆ ಕಡಲ ತೀರದಲ್ಲಿ ಶುಕ್ರವಾರ ಪತ್ತೆಯಾಗಿದೆ. ಕುಮಟಾ ಪಟ್ಟಣದ ಅಳವೆದಂಡೆ ಕಡಲ ತೀರದಲ್ಲಿ ಪತ್ತೆಯಾದ ಶವವನ್ನ ಕೊಪ್ಪಳದ ಹೊಸಲಿಂಗಪುರದ ನಿವಾಸಿಯಾದ 25 ವರ್ಷದ ಅಭಿಷೇಕ್ ಹನುಮಂತ್ ಬೋಯ್ ಎಂದು ಗುರುತಿಸಲಾಗಿದೆ. ಈತನು ಗುರುವಾರ ಸಾಯಂಕಾಲ ಹೆಡ್ಬಂದರ್ ಕಡಲ ತೀರಕ್ಕೆ ಹೋದವನು. ಸಮುದ್ರಕ್ಕೆ ಹೊಂದಿಕೊಂಡಿರುವ ಗುಡ್ಡದ ತುದಿಯಲ್ಲಿ ನಿಂತುಕೊಂಡು ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯುತ್ತಿರುವಾಗ ಆಕಸ್ಮಿಕವಾಗಿ ಕಾಲುಜಾರಿ ಸಮುದ್ರ ಪಾಲಾಗಿದ್ದ. ಇದನ್ನ ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಕರಾವಳಿ ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಹಕಾರದಲ್ಲಿ ಸಮುದ್ರದಲ್ಲಿ ಶೋಧ ಕಾರ್ಯ ನಡೆಸಲಾಗಿತ್ತು. ಆದರೆ ಯುವಕನ ಶವ ಪತ್ತೆಯಾಗಿರಲಿಲ್ಲ. ಶುಕ್ರವಾರ ಕೂಡ ಶೋಧ ಕಾರ್ಯ ಮುಂದುವರಿಸಲಾಗಿದ್ದು ಅಳವೆದಂಡೆ ಕಡಲ ತೀರದಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಶವವನ್ನು ಮೇಲಕ್ಕೆತ್ತಿದ ಪೊಲೀಸರು ಕುಮಟಾ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಪ್ಪಳದ ಹೊಸಲಿಂಗಪುರದ ನಿವಾಸಿಯಾದ ಅಭಿಷೇಕನ ಅಕ್ಕ ಸ್ಟೇಟ್ ಬ್ಯಾಂಕ್ನ ಕುಮಟಾ ಶಾಖೆಯಲ್ಲಿ ನೌಕರರಾಗಿದ್ದಾರೆ. ಅಕ್ಕನ ಮನೆಗೆ ಬಂದ ಮೇಲೆ ಲಾಕ್ಡೌನ್ ಜಾರಿಯಾಗಿದ್ದರಿಂದ ಈತನು ಅಕ್ಕನ ಮನೆಯಲ್ಲಿಯೇ ಉಳಿದುಕೊಂಡಿದ್ದನು. ಗುರುವಾರ ಮಧ್ಯಾಹ್ನ ಸಹೋದರಿಯನ್ನ ಬ್ಯಾಂಕಿಗೆ ಬಿಟ್ಟು ಹೆಡ್ ಬಂದರ್ ಕಡಲ ತೀರಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಕ್ಯಾನರಲ್ ಪ್ಲಸ್ ನ್ಯೂಸ್, ಕುಮಟಾ.